गोल्डन थॉट, लर्निंग नेवर डन विदाउट एरर्स। ನಾವು ಏನಾದರೂ ಕಲಿಬೇಕಾದಾಗ ತಪ್ಪುಗಳನ್ನು ಮಾಡಲೇಬೇಕು, ಸೋಲುಗಳನ್ನು ಕಾಣಲೇಬೇಕು. ತಪ್ಪು ಸೋಲುಗಳಿಲ್ಲದೆ ಏನು ಕಲಿಯೋಕ್ಕಾಗೋದಿಲ್ಲ. ವೆರಿ ಇಂಪಾರ್ಟೆಂಟ್ ಅಂದರೆ ನಾವು ತಪ್ಪು ಮಾಡಿದಾಗ ಅಥವಾ ಸೋತಾಗ ಹೆದರಬಾರ್ದು, ಧೈರ್ಯ ಗುಂದು ಮಾಡಿ. ಎಲಾನ್ ಮಸ್ಕು ಭಾಳ ಸರ ಹೇಳ್ತಾರೆ, ಜಲ್ದಿ ಜಲ್ದಿ ತಪ್ಪು ಮಾಡ್ಬೇಕು, ಜಲ್ದಿ ಜಲ್ದಿ ಫೇಲ್ ಆಗ್ಬೇಕು, ಫೇಲ್ ಆದಮೇಲೆ ಸರ್ ಪಾಸ್ ಆಗೋಕ್ಕಾಗೋದು. ಅದಕ್ಕೆ ಫೇಲ್ ಆಗೋದನ್ನು ಜಲ್ದಿ ಫೇಲ್ ಆಗಿಬಿಡು ನಂತ. ಆದರೆ ಒಂದು ಜಲ್ದಿ ಫೇಲ್ ಆದರೂ ಕೂಡ ಯಾಕೆ ಫೇಲ್ ಆಗಿದ್ದೀವಿ ಅನ್ನೋ ಕಾರಣ ತಿಳ್ಕೊಂಡು ಅದನ್ನು ನಾವು ನೆಕ್ಸ್ಟು ಅಟೆಂಪ್ಟ್ ಒಳಗಡೆ ಅದನ್ನು ಸರಿಪಡಿಸ್ಬೇಕು, ಅಂದರೆ ನಾವು ಸಕ್ಸಸ್ ಆಗ. ಒಂದೇ ತಪ್ಪನ್ನು ಪದೇ ಪದೇ ಮಾಡೋನು ದಡ್ಡ, ಪ್ರತಿ ಸರಿ ತಪ್ಪಿನಿಂದ ಕಲಿಯೋನು ಜಾಣ. ನಾವು ತಪ್ಪಿನಿಂದ ಕಲಿತ್ರೆ ಜಾಣ, ಇನ್ನೊಬ್ಬರ ತಪ್ಪಿನಿಂದ ನಾವು ಅರಿವು ಇಟ್ಟುಕೊಂಡು ನಾವು ಕಲಿತ್ರೆ ಅತಿ ಬುದ್ಧಿವಂತ. ಓಕೆ, ಅದಕ್ಕೆ ಕಲಿಬೇಕಾದಾಗ ಯಾವುದೇ ಸಾಧನೆ ಮಾಡಬೇಕಾದಾಗ ತಪ್ಪುಗಳಾಗೇ ಆಗ್ತವೆ, ಸೋಲುಗಳಾಗೇ ಆಗ್ತವೆ. ಸೋಲು ತಪ್ಪುಗಳು ಗೆಲುವಿನ ಮೆಟ್ಟಲುಗಳೇ ಹೊರತು ನಮಗೆ ಅಡೆತಡೆಗಳನ್ನು. ವ್ಲಾದಿಮಿರ್ ಲೆನಿನ್ ಅವರು ಹೇಳಿದಂಥದ್ದು ತಮಗೆ ಪಾಯಿಂಟ್ ಅದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ಸಣ್ಣ ಸಣ್ಣ ಅಡೆತಡೆಗಳು ಬಂದರೆ ಎದುರಬಾರದು ಲೈಫ್ ಒಳಗಡೆ, ಎದುರಿಸುವಂಥ ತಾಕತ್ತಿರಬೇಕು. ಇವತ್ತಿನ ವಿದ್ಯಾರ್ಥಿಗಳಿಗೆ ಎದುರಿಸೋ ಒಂದು ಛಲನೆ ಹೋಗ್ಬಿಟ್ಟು ಸ್ವಲ್ಪ ಏನೋ ಆಗ್ಬಿಡಕ ಹೆದರ್ಬಿಡ್ತಾರೆ. ಮೊದಲಿನ ಜನ ಹೆದರ್ತಿರಲಿಲ್ಲ, ಎದುರಿಸ್ತಿದ್ರು. ಇವತ್ತು ನಮ್ಮ ಟೆಕ್ನಾಲಜಿ ಎಲ್ಲ ಬಂದು ಸರ್ ನಾವು ಇನ್ನೂ ಹೆದರೋಂಗ್ರೇಷನ್ ನೀಡ್ ಟು ಫೇಸ್ ಇಟ್. ಅಂಡ್ ಧೈರ್ಯ ಅಲ್ಲ, ಕ್ಯಾಲ್ಕುಲೇಟೆಡ್ ಧೈರ್ಯ ಇಂಪಾರ್ಟೆಂಟ್.